ನಮಸ್ತೆ ಅಡುಗೆ ಪ್ರಿಯರೇ, ಎಲ್ಲರಿಗೂ ಸ್ವಾಗತ. ನಾನಿವತ್ತು ದಿಢೀರಂತ ಚುರುಮುರಿನ ಹೇಗೆ ಮನೆಯಲ್ಲೇ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತಗೊಂಡು ಒಂದು ಈರುಳ್ಳಿ ಹಾಗೂ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬಿ ಹಾಕೋದ್ರಿಂದ ಸ್ವಲ್ಪ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ಬಾಯಿಗೆ ಸಿಗಬಾರ್ದು ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಹಾಗೂ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಮತ್ತು ಅರ್ಧ ನಿಂಬೆ ಹಣ್ಣಿನ ರಸನ ಕೂಡ ಹಾಕ್ಕೊಂಡು ನಂತರ ಸ್ವಲ್ಪ ಸೇವನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಫ್ರೈ ಮಾಡಿರುವಂತಹ ಕಡಲೆ ಬೀಜ ಇತ್ತಂದರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಒಂದೆರಡು ಚಮಚದಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಇದಿಷ್ಟನ್ನೇ ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನೆನೆಸಿದ ತಕ್ಷಣ ಮಾಡ್ಕೋಬೋದು, ಹಾಗೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಮರಿಬೇಡಿ. ನೋಡಿ, ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ನೀವು ಕೈನಲ್ಲಿ ಮಿಕ್ಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಮೇಲೆ ಉಪ್ಪು ಹಾಕಿ ಈ ರೀತಿ ಕಲಸೋದ್ರಿಂದ ಇದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನೀರಿನಲ್ಲೇ ನಾವು ಚುರುಮುರಿ ಹಾಕ್ಬಿಟ್ಟು ಕಲಸ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಈ ರೀತಿ ಆಗಿದೆ. ಇವಾಗ ನಾನು ಇದಕ್ಕೆ 1 ಲೀಟರ್ನಷ್ಟು ಚುರುಮುರಿನ ಹಾಕ್ಕೊಳ್ತಾ ಇದ್ದೀನಿ. ಪುರಿ ಅಥವಾ ಮಂಡಕ್ಕಿ ಅಂತ ಏನು ಕರಿತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿರುವಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ನಮಗೆ ಈ ಚುರುಮುರಿ ಈವ್ನಿಂಗ್ ಸ್ನ್ಯಾಕ್ಸ್ ನಮಗೆ ತಿನ್ನೋದಕ್ಕೆ ರೆಡಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡಬಹುದಂತ. ದಯವಿಟ್ಟು ನೀವು ಕೂಡ ಮಾಡಿ ನೋಡಿ, ಹೇಗೆ ಬಂತಂತ ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.